ಸ್ನೇಹಿತರೆ, ಈ ಕಾರಿನ ಹೆಸರನ್ನು ನೀವು ಹೇಗೆ ಓದ್ತಿದ್ದೀರಾ, ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? 95% ಜನ ಇದನ್ನು ತಪ್ಪಾಗಿ ಓದ್ತಿದ್ದಾರೆ ಮತ್ತು ತಪ್ಪಾಗಿನೇ ಪ್ರೊನೌನ್ಸ್ ಮಾಡ್ತಿದ್ದಾರೆ. ಈ ಕಾರನ್ನು ನಾವು BMW ಅಂತ ಓದ್ತೀವಿ ಮತ್ತು BMW ಕಾರ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ, ಆದರೆ ಅದು ತಪ್ಪು ಸ್ನೇಹಿತರೆ. ಈ ಕಾರನ್ನು ನಾವು BMW ಅಂತ ಓದಬೇಕು ಮತ್ತು BMW ಅಂತಲೇ ಪ್ರೊನೌನ್ಸ್ ಮಾಡಬೇಕು. ಇಲ್ಲಿ W ಅನ್ನೋ ವರ್ಡ್ ಇದೆ, ವಿ ಅಂತ ಏನಕ್ಕೆ ಪ್ರೊನೌನ್ಸ್ ಮಾಡ್ತಿದ್ದೀರಾ ಅಂತ ನಿಮಗೆ ಅನುಮಾನ ಮಾಡಿದ್ರೆ ಅದಕ್ಕೂ ಕೂಡ ಉತ್ತರ ಇದೆ. ಸ್ನೇಹಿತರೆ, ಈ ಕಾರು ಮೂಲತಃ ಜರ್ಮನಿಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅಂದರೆ ಜರ್ಮನಿಯ ಒಂದು ಆಟೋ ವೆಹಿಕಲ್ ಮ್ಯಾನುಫ್ಯಾಕ್ಚರ್ಡ್ ಕಂಪನಿಯಿಂದ ಈ ಕಾರು ತಯಾರಾಗುತ್ತೆ. ಈ ಕಾರು ಅಲ್ಲಿಂದ ತಯಾರಾಗಿ ವಿಶ್ವದಾದ್ಯಂತ ಮಾರಾಟ ಆಗುತ್ತೆ. ಸ್ನೇಹಿತರೆ, ಆ ಜರ್ಮನಿಯಲ್ಲಿ ಆಂಗ್ಲ ಭಾಷೆ ಅಥವಾ ಇಂಗ್ಲೀಷ್ ಭಾಷೆ ಅನ್ನೋದನ್ನು ಬಳಸೋದಿಲ್ಲ. ಇಲ್ಲಿ ಆಡಳಿತ ಭಾಷೆ ಮತ್ತು ಮೂಲ ಭಾಷೆ ಕೇವಲ ಜರ್ಮನ್ ಭಾಷೆಯಾಗಿರುತ್ತೆ. ಜರ್ಮನ್ ಭಾಷೆಯಲ್ಲಿ ಈ W ಅನ್ನೋ ಲೆಟರ್ ಇದೆಯಲ್ಲ, ಇಂಗ್ಲೀಷ್ನ ಲೆಟರು, ಅದು ವಿ ಅನ್ನೋ ಅಕ್ಷರನ ಸೂಚಿಸುತ್ತೆ ಮತ್ತು ವಿ ಅನ್ನೋ ಅಕ್ಷರದಿಂದ ಅವರು ಪ್ರೊನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಈ ಕಾರನ್ನ BMW ಅಂತಲೇ ಕರಿಬೇಕು. ಅಲ್ಲಿ ಜರ್ಮನಿಯಲ್ಲೂ ಕೂಡ ಈ ಕಾರಿನ ಬಳಕೆ BMW ಕಾರ್ ಅಂತಲೇ ಮಾತಿನಲ್ಲಿ ಬಳಕೆ ಆಗುತ್ತೆ. ಆದರೆ ವಿಶ್ವದಾದ್ಯಂತ W ಇರೋ ವರ್ಡಿಂದ ಇಂಗ್ಲೀಷೇ ಮೇಲು ಅನ್ನೋ ನೆಪದಿಂದ ಮಾತ್ರ ನಾವು BMW ಅಂತ ಹೇಳೋದು ಸರಿಯಲ್ಲ. ಆ ವರ್ಡಿನ ಪ್ರೊನೌನ್ಸೇಷನ್ನು BMW ಅಂತ ಇರೋದು. ನಾವು ಕೂಡ ಮುಂದೆ BMW ಅನ್ನೋದನ್ನು ನಿಲ್ಲಿಸಿ BMW ಅಂತ ಪ್ರೊನೌನ್ಸ್ ಮಾಡೋಣ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.